ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಚಲನಚಿತ್ರ ಗೀತೆಯಲ್ಲಿರುವ ನೀತಿಯನ್ನು ಸಾರುವಂತಹ ಶ್ರೀ ಬಸವ ಮಧುರ ಗಾನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಾನವನಿಗೆ ಮನಸ್ಸು ಶಾಂತಿಯಿಂದಿರಬೇಕು, ಎಲ್ಲ ಉಲ್ಲಾಸವಾಗಿರಬೇಕು. ದಿನನಿತ್ಯದ ಬದುಕಿನಲ್ಲಿ ಒಂದಿಷ್ಟು ಮನರಂಜನೆ ಬೇಕು. ಅಂತಹ ಮನರಂಜನೆ ಸಾತ್ವಿಕ ಮೌಲ್ಯಾಧಾರಿತವಾಗಿರಬೇಕು. ತನ್ನನ್ನು ತಾನು ಮರೆಯುವಂತಿರಬೇಕು, ಮನಸ್ಸಿಗೆ ವಿರಾಮ ಸಿಗಬೇಕು. ಇಂತಹ ಮನರಂಜನೆಯನ್ನು ಜನತೆಗೆ ಕೊಡಲು ಸಾಂಸಾರಿಕ ಜೀವನದ ಅರ್ಥಪೂರ್ಣ ಚಿತ್ರದ ಹಳೆಯ ಹಾಡುಗಳನ್ನು ಹವ್ಯಾಸಿ ಕಲಾವಿದರಿಂದ ಹಾಡಿಸಿ ನಿಮ್ಮನ್ನು ಖುಷಿಪಡಿಸುವ ಉದ್ದೇಶ ನಮ್ಮದು. ಓಲ್ಡ್ ಈಸ್ ಗೋಲ್ಡ್, ಭಾವಪೂರ್ವ ಭಕ್ತಿ ಆಧಾರಿತ ಅರ್ಥಪೂರ್ಣ ಹಳೆಯ ಚಿತ್ರಗೀತೆಗಳನ್ನು ನಮ್ಮ ಕಲಾವಿದರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಆಲಿಸೋಣ. ವೀಕ್ಷಕರೇ, ಈ ಜಗತ್ತಿನ ಮೇಲೆ ಬದುಕಿದರೆ ಸಾಲದು. ಅವನ ಬದುಕಿಗೆ ಅನಿವಾರ್ಯವಾದ ಜೀವ ಜಗತ್ತು ಇರಬೇಕು. ಇತರ ಜೀವಿಗಳು ಇಲ್ಲವಾದಲ್ಲಿ ಮಾನವ ಬದುಕು ದುಸ್ತರವಾಗುತ್ತದೆ. ಆ ದೃಷ್ಟಿಕೋನದಿಂದಲೇ ಬಸವಣ್ಣನವರು ಸಕಲ ಜೀವಿಗಳಿಗೆ ಲೇಸ ಬಯಸು ಎನ್ನುವುದು. ಒಬ್ಬ ವ್ಯಕ್ತಿಯು ದಟ್ಟವಾದ ಕತ್ತಲಿನಿಂದ ಬೆಳಕಿಗೆ ಬರುವಾಗ ಆ ಬೆಳಕಿಗೆ ಹೊಂದಿಕೊಳ್ಳಲು ಅವನ ಕಣ್ಣುಗಳಿಗೆ ಬಹುಶಃ ಸ್ವಲ್ಪ ಸಮಯ ಹಿಡಿಯಬಹುದು. ಮನುಷ್ಯನಿಗೆ ಜೀವನದ ದಾರಿ ತೋಚದಿದ್ದಾಗ ಆ ದೇವರನ್ನು ನೆರವು ನೀಡೆಂದು ಹೀಗೆ ಪ್ರಾರ್ಥಿಸುತ್ತಾರೆ. ಸಾವಿರದ 1995 ತೆರೆ ಕಂಡ ಈ ಗೀತೆ ಗಾನಯೋಗಿ ಪಂಚಾಕ್ಷರಿ ಚಲನಚಿತ್ರದ್ದು. ನಿರ್ದೇಶನ ಚಿಂದೋಡಿ ಬಂಗಾರೀಶ್, ನಿರ್ಮಾಣ ಚಿಂದೋಡಿ ಲೀಲಾ, ಕಲಾವಿದರು ವಿಜಯ ರಾಘವೇಂದ್ರ, ಸಂಗೀತ ಹಂಸಲೇಖ, ಸಾಹಿತ್ಯ ಪಂಚಾಕ್ಷರಿ ಗವಾಯ್, ಗಾಯಕರು KS ಚಿತ್ರ. ಬನ್ನಿ ವೀಕ್ಷಕರೇ, ಈ ಅದ್ಭುತವಾದ ಭಕ್ತಿ ಗೀತೆಯನ್ನ ನಾವು ನೀವು ಆಲಿಸೋಣ. ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ, ನೀಡದಿರೋ ಶಿವ, ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾಯಿಗೆ ಅಂಜಲಿ ನೀ ನನ್ನ ಬರಲಿ, ನೀಡು ಶಿವ, ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. Thank you.
ವ್ಯಕ್ತಿಯ ಸಂತೋಷಕ್ಕೆ ಮನಸ್ಸಿನ ಸಂತೋಷ ತುಂಬಾ ಕಾರಣವಾಗಿರುತ್ತೆ. ಯಾಕಂದ್ರೆ ನಾವು ಹೊರಗಡೆ ಸಂತೋಷದಿಂದ ಇರಬೇಕಂದ್ರೆ ಆ ಸಂತೋಷ ಮನೆಯಿಂದಲೇ ಶುರುವಾಗಬೇಕು. ಯಾಕೆ ಅಂದ್ರೆ ನೀವು ನೋಡುವಂತಹ ಗೀತೆಯಲ್ಲಿ ಸತಿಪತಿಗಳ ಮಧ್ಯೆ ಇರುವಂತಹ ಅನ್ಯೋನ್ಯತೆ ಹೊಂದಾಣಿಕೆ ಸಂತೋಷವನ್ನ ಈ ಗೀತೆಯಲ್ಲಿ ನೋಡಬಹುದು. ಸಾವಿರದ 1971 ತೆರೆ ಕಂಡ ಈ ಗೀತೆ ನ್ಯಾಯವೇ ದೇವರು ಚಲನಚಿತ್ರದ್ದು. ನಿರ್ದೇಶನ ಸಿದ್ಧಲಿಂಗಯ್ಯ, ನಿರ್ಮಾಣ ಬಿಎಂ ವೆಂಕಟೇಶ್, ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್, ಗಾಯಕರು ಪಿಬಿ ಶ್ರೀನಿವಾಸ್. ಬನ್ನಿ ವೀಕ್ಷಕರೇ, ಈ ಸೊಗಸಾದ ಗೀತೆಯನ್ನ ನಮ್ಮ ಕಲಾವಿದರು ಹಾಡಿರುವುದನ್ನ ನೀವೇ ನೋಡಿ. ಆಕಾಶವೇ ಬೀಳಲಿ ಮೇಲೆ ನಾನಿರಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದು ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನಿರಂದು ನಿನ್ನವನು, ಹೆದರಿಕೆಯ ನೋಟ ಬೇಕೆ ಒಡನಾಡಿ ನಾನಿರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜೊತೆ ಕೂಡಿ ನಾ ಬರುವೆ. ಎಲ್ಲಿರಲಿ ಒಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ. ನೀ ನಡಿಗ ಇಡಬಿಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ನಿನ್ನ ಕರುಣ ನಂಬಿದಗೆಯ ಚೆಲ್ಲು ಚೆಲುವೆ. ಆಕಾಶದ ಬೀಳಲಿ ಮೇಲೆ ನಾನಿರಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಮಣಿಯು ನಮಗೆ ಇಂದು ನಾನು ನಿಂತ ಕಾಡುವಾಡುವ ಹಸಿರಿಲೇ ಶುಭ ತೋರುವ ತೋರಣವು. ಭಕ್ತಿಗಳ ದೀಪಿಲಿ ಗಾನ ಮಂಗಳಕರನಾಗುವುದು. ಈ ನದಿಯ ಕಲರವೇ ಮಂತ್ರಗಳ ಘೋಷವೇ. ಸಪ್ತಪದಿ ಸಂಜರಂಗು ಕಾರ
ಬೀಳಲಿ ಮೇಲೆ ನಾನಿರುವುದು ನಿನ್ನವನು ಭೂಮಿಗೆ ಬಾಯಿ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ ವೀಕ್ಷಕರೇ, ಹಿಂದಿನ ತಲೆಮಾರಿನಲ್ಲಿ ಸಂಸಾರವೆಂಬುದು ಅದರ ಪ್ರತಿ ಸದಸ್ಯನಿಗೂ ಸಮಾನತೆ, ಹೊಣೆಗಾರಿಕೆ, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಂದ ಸಹಕಾರ ಸಹಬಾಳ್ವೆಯ ಮಹತ್ವವನ್ನು ಒಳಗೊಂಡಿತ್ತು. ಸಂಬಂಧಗಳ ಬಂಧನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿಹಾಕಲಾಗುತ್ತಿತ್ತು. ವೈಯಕ್ತಿಕ ಭಿನ್ನತೆಗಳಿಗಿಂತಲೂ ಸಾಮೂಹಿಕ ಜೀವನದಲ್ಲಿ ನಂಬಿಕೆ ಇಟ್ಟು ಸಂಸಾರ ನಡೆಯುತ್ತಿತ್ತು. ಸಾವಿರದ 1976 ತೆರೆಕಂಡ ಈ ಗೀತೆ ಮಾಂಗಲ್ಯ ಭಾಗ್ಯ ಚಲನಚಿತ್ರದ್ದು. ನಿರ್ದೇಶನ ವಿಜಯ ಸತ್ಯಂ, ನಿರ್ಮಾಣ ಶಶಿಧರ್, ಕಲಾವಿದರು ಜಯಂತಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ವಿಜಯ ನರಸಿಂಹ, ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಬನ್ನಿ ವೀಕ್ಷಕರೇ, ಈ ಗೀತೆಯನ್ನ ನಾವು ನೀವು ನೋಡಿ ಬರೋಣ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಸಬಗೆ ಗುಂಡಿನ ನಿಶಕ್ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬೀಳಿನಲ್ಲಿ ಕಾಡದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಪ್ರೇಮದ ಸೀಮೆಯಲ್ಲಿ ಗೌರವ ತುಂಬಿದ ಕಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ಲೋಕೆ ತೀರ ಸೇರಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಡಿನ ನಿಶಕ್ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಸನ್ನೆಯಲ್ಲಿ ಕಾವ್ಯವನಿ ಬರೆವೆ ಹೆಚ್ಚಯ ಭಾವಕ್ಕೆ ಹಂಸವೆ ನಾಚಿದೆ. ಕಾಡಿಯ ಬೀಸಿನಲ್ಲಿ ಗಾನವು ನೀರಾದೆ ನನ್ನೆದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ನೀಲೆ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಡಿನ ನಿಶಕ್ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. Thank you.
ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾಂತನಿ ಜೋಡಿ ಆಡಲಿ ಕೂಡಿ ಹಾಯಾಗಿ ಹಾಗಿದೆ ಹೊಸ ಬಗೆ ಮುಂದಿನ ನಿಶಾನೆ ಆಸೆಯ ಭಾವ ಒಳಗಿನ ವೀಕ್ಷಕರೇ, ನಮ್ಮ ದೇಶ ಸಂಸ್ಕೃತಿ ಅಂದ್ರೇನೆ ಎಲ್ಲರಿಗೂ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ನಮ್ಮ ಕನ್ನಡ ನಾಡು, ನುಡಿ, ನೆಲ, ಹೀಗೆ ಇವೆಲ್ಲವುಗಳನ್ನ ವರ್ಣಿಸೋದಕ್ಕೆ ಪದಗಳು ಸಾಲದು ಮತ್ತು ಅನುಭವಿಸೋಕೆ ಕ್ಷಣಗಳು ಸಾಲದು. ಯಾಕೆ ಅಂದ್ರೆ ಬರೀ ನಮ್ಮ ದೇಶದಿಂದಲ್ಲದೆ ವಿದೇಶಗಳಿಂದಲೂ ಹಲವಾರು ಪ್ರವಾಸಿಗರು, ವಿದ್ಯಾರ್ಥಿಗಳು, ಸಂಶೋಧಕರು ನಮ್ಮ ನಾಡಿನ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟು ನಮ್ಮ ನೆಲದ ಚಾಣಾಕ್ಷರ ಚಾಣಾಕ್ಷತೆಯನ್ನು ತಿಳಿಯೋದಕ್ಕೆ ಬರ್ತಾರೆ. ಹಾಗಾದ್ರೆ ನಾನ್ ಮಾತಾಡ್ತಾ ಇರೋದು ಯಾವ ಸ್ಥಳದ ಬಗ್ಗೆ ಅಂತ ನಿಮ್ಗೀಗಾಗ್ಲೇ ಗೊತ್ತಾಗಿರುತ್ತೆ. ಸಾವಿರದ 1970 ತೆರೆ ಕಂಡ ಈ ಗೀತೆ ಕರುಳಿನ ಕರೆ ಚಲನಚಿತ್ರದ್ದು. ನಿರ್ದೇಶನ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕರು ಶ್ರೀಕಾಂತ್ ನೆಹತಾ, ಸಂಗೀತ ಎಂ ರಂಗಾರಾವ್, ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ, ಹಿನ್ನೆಲೆ ಗಾಯಕರು ಪಿಬಿ ಶ್ರೀನಿವಾಸ್. ಬನ್ನಿ ವೀಕ್ಷಕರೇ, ಈ ಸೊಗಸಾದ ಗೀತೆಯನ್ನು ನಮ್ಮ ಕಲಾವಿದರ ಧ್ವನಿಯಲ್ಲಿ ಕೇಳಿ ಬರೋಣ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೂ ನಗೆಯ ಪನ್ನೀರ. ಮರ್ಮಾಭರ್ಮವ ಸೋಲಿಸಿದ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ, ಮನೆ ಮನೆ ನಲಿಯುವ ಶುಭ ನವರಾತ್ರಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚಿಲ್ಲಿದೆ ನಗೆಯ ಪನ್ನೀರು, ನಗೆಯ ಪನ್ನೀರ. ಮಕ್ಕಳು ನಾವೆಲ್ಲ ಒಂದಾಗಿ ಕೂಡಿ ಕೊಂಡಾಡುವ ಬನ್ನಿ ಶುಭ ನವರಾತ್ರಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚಿಲ್ಲಿದೆ ನಗೆಯ ಪನ್ನೀರ, ಎಲ್ಲೂ ನಗೆಯ ಪನ್ನೀರ.
ಶತ್ರುವ ಅಳಿಸಲು ಶಸ್ತ್ರವ ಹೂಡಿ ಬಡತನ ಹಾಗಿಸಲು ಪಂಥವ ಮಾಡಿ ಹೆಗಲಿಗೆ ಹೆಗಲು ನಾವು ಜೊತೆ ನೀಡಿ ಹೆಗಲಿಗೆ ಹೆಗಲು ನಾವು ಜೊತೆ ನೀಡಿ ದುಡಿದೋನ ತಾಯಿಯ ಹೆಸರನ್ನು ಹಾಡಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೂ ನಗೆಯ ಪನ್ನೀರ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೂ ನಗೆಯ ಪನ್ನೀರ ವೀಕ್ಷಕರೇ, ತಾಯಿ ಮಮತೆ ಸಮುದ್ರದಷ್ಟು. ತನ್ನ ಮಗ ಸಂತೋಷದಿಂದಿರಬೇಕೆಂದು ಬಯಸುವ ಸಹೃದಯಿ, ಹತ್ತಾರು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸುವ ತಾಯಿ ತನ್ನ ಕರುಳಿನ ಕುಡಿಗೆ ಕೊಂಚ ನೋವಾದರೂ ಸಹಿಸಳು. ತನ್ನ ಮಕ್ಕಳು ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ ಎಂದು ತಾಯಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಈ ತಾಯಿಯ ಮಮತೆ ಮಮಕಾರವನ್ನು ವರ್ಣಿಸಲು ಪದಗಳೇ ಸಾಲದು. ಸಾವಿರದ 1981 ತೆರೆ ಕಂಡ ಈ ಗೀತೆ ಕೆರಳಿದ ಸಿಂಹ ಚಲನಚಿತ್ರದ್ದು. ನಿರ್ದೇಶನ ಚಿ ದತ್ತರಾಜ್, ನಿರ್ಮಾಪಕರು ಪಿಎಚ್ ರಾಮರಾವ್, ಕಲಾವಿದರು ರಾಜ್ಕುಮಾರ್ ಮತ್ತು ಶ್ರೀನಿವಾಸ್ ಮೂರ್ತಿ ಹಾಗೂ ಪಂಡ್ರಿಬಾಯಿ, ಸಂಗೀತ ಸತ್ಯಂ, ಸಾಹಿತ್ಯ ಚಿ ಉದಯಶಂಕರ್, ಹಿನ್ನೆಲೆ ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್. ಬನ್ನಿ ವೀಕ್ಷಕರೇ, ತಾಯಿ ಮತ್ತು ಮಕ್ಕಳ ಪ್ರೀತಿ ವಾತ್ಸಲ್ಯದ ಈ ಸುಂದರವಾದ ಗೀತೆಯನ್ನ ನಮ್ಮ ಕಲಾವಿದರು ಹಾಡಿರುವುದನ್ನ ನಾವು ನೀವು ಕೇಳಿ ಆನಂದಿಸೋಣ. ಅಮ್ಮ ನೀನು ನನಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಬಾಡದ ತಾರೆ ಹೂವಿನ ಹಾಗೆ ಎಲ್ಲಿರುವ ಜ್ಯೋತಿಯ ಹಾಗೆ ಗೋಪುರ ಬೇರಿದ ಕಲಶದ ಹಾಗೆ ಆ ಧ್ರುವ ತಾರೆ ಜೊತೆಯಲ್ಲಿ ನೀರಬೇಕು ಬೇರೆ ಏನು ಬೇಡವು ಸಾಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಂಜಯ ಗಾಡಿಯ ತುಂಬಿನ ಹಾಗೆ ಮಲ್ಲಿಗೆ ಹೂವಿನ ಕಂಬಿನ ಹಾಗೆ ಜೀವವ ತುಂಬುವ ಉಸಿರಿನ ಹಾಗೆ ನಮ್ಮನ್ನು ಸೇರಿ
ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು? ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕ್ಕೆ ಕರಿದಾಟಿಯೇನು? ಹಾನಿಗೆ ಆನಂದ ತಂದರೆ ಸಾಕು ಬೇರೆ ಪೂಜೆ ಏತಕ್ಕೆ ಬೇಕು? ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ವೀಕ್ಷಕರೇ, ಹೀಗೆ ಪ್ರತಿಯೊಂದು ದೃಷ್ಟಿಕೋನದಿಂದಲೂ ಸಮಾಜವನ್ನ ಸರಿಪಡಿಸುವ ಸಂಕಲ್ಪ ಶರಣರದಾಗಿತ್ತು. ಹಳೆಯ ಚಲನಚಿತ್ರಗಳಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಮೌಲ್ಯಗಳನ್ನ ಅಳವಡಿಸಿಕೊಂಡು ಚಲನಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇದರಿಂದ ಜನರಿಗೆ ಹೆಚ್ಚು ಪ್ರಯೋಜನವಾಗ್ತಾ ಇತ್ತು. ಅದೇ ರೀತಿ ಇಂದಿನ ಚಲನಚಿತ್ರಗಳು ಸಹ ಹೆಚ್ಚು ಹೆಚ್ಚು ಮೌಲ್ಯಾಧಾರಿತ ವಿಷಯಗಳನ್ನ ಒಳಗೊಂಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡಲಿ ಎಂದು ಶ್ರೀ ಬಸವ ಟಿವಿ ಬಯಸುತ್ತದೆ. ನೈತಿಕ ಮೌಲ್ಯಗಳನ್ನ ಬಿತ್ತಿ ಬೆಳೆಯುವ ಕೆಲಸ ಎಲ್ಲ ಮಾಧ್ಯಮದವರ ಜವಾಬ್ದಾರಿಯಾಗಲೆಂದು ಬಯಸುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದ್ರೆ ಅಲ್ಲಿವರೆಗೂ ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ.